2019 ಚುನಾವಣೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರೇ ನಮ್ಮ ಅಭ್ಯರ್ಥಿಯಾಗಿ ಮೈತ್ರಿ ಸರ್ಕಾರದ ವತಿಯಿಂದ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾನು ಮೊದಲು ಕಾಗೋಡ್ ತಿಮ್ಮಪ್ಪನವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಭೇಟಿ ಮಾಡ್ತೇನೆ. ಮುಂದಕ್ಕೆ ಯಾವ ರೀತಿ ನಾವು ಮಧು ಅವರು ಗೆಲುವಿಗೆ ಪ್ರಯತ್ನ ಮಾಡಬೇಕು ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ. ಸರ್, ಗೊಂದಲಗಳೆಲ್ಲ ಬಗೆಹರಿದಿದೆಯಾ? ಹಾಸನ ಮಂಡ್ಯ ನೀವೇ ಕ್ರಿಯೇಟ್ ಮಾಡೋರು, ಒಳ್ಳೆ ಕಥೆ ಹೇಳ್ತೀರಿ. ನೀವು ಕ್ರಿಯೇಟ್ ಮಾಡ್ತೀರಿ, ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ನಿಮಗೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೇಶಪಾಂಡೆ ಅವರು ಏನೋ ನಿಮಗೆ ಅವ್ರ ಮಗನ ನಿಲ್ಸೋ ವಿಚಾರದ ಸಂಬಂಧ ಇಲ್ಲ, ಬೆಳಿಗ್ಗೆ ಬಂದಿದ್ರು ಇಬ್ರು ಕೂತ್ ಮಾತನಾಡಿದ್ವಿ, ಆ ಥರದ್ದೇನು ಡಿಮಾಂಡ್ ಇಟ್ಟಿಲ್ಲ. ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ಮತ್ತೆ ನೋಡಿ, ಇದೆಲ್ಲ ಕ್ವಶನ್ ಅಂಡ್ ಆನ್ಸರ್ ಬೇಡ. ಮಧು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಈಗ ದೇವರು ಮೊಮ್ಮಕ್ಕಳನ್ನ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೋ ಮಧುನು ಹಾಗೆಯೇ. ನನಗೆ ಶಕ್ತಿ ಮೀರಿ ನಿಮ್ಮೆಲ್ಲರ ಸಹಕಾರದಿಂದ ಕಾಗೋಡ್ ತಿಮ್ಮಪ್ಪನವರ ಮತ್ತು ಕಾಂಗ್ರೆಸ್ನ ಆಶೀರ್ವಾದದಿಂದ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸರ್ವ ರೀತಿ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಶಿವಕುಮಾರ್ ಆದಿಯಾಗೂ ಅನೇಕ ಜನ ಕಾಂಗ್ರೆಸ್ ಮುಖಂಡರುಗಳು ಮಧು ಅವರ ಚುನಾವಣೆಯಲ್ಲಿ ಅವ್ರು ಬಂದು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ, ಇದ್ರ ಬಗ್ಗೆ ಯಾವ ಸಂಶಯನೂ ಬೇಡ. ಸರ್, ಒಂದು ಫೈಟ್ ಆಫ್ ಅವರ್ಸ್ ಇಂಟು